ಧರಣಿ ಗರ್ಭಸಂಭೂತ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರ ತಮ್ಮ ಮಂಗಳಂ ಪ್ರಣಮಾಹಂ ಓಂ ಅಮ್ಮಂಗಾರಕಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಈ ದಿನದ ನಕ್ಷತ್ರ ಚಿತ್ತಾನಕ್ಷತ್ರದವರ ಒಂದು ವೃತ್ತಾಂತ ಅಂದರೆ ಯಾವ ದೋಷ ಕಾಡ್ತಕ್ಕಂಥದ್ದಿರುತ್ತೆ ಯಾವ ಒಂದು ಸಮಸ್ಯೆಯಿಂದ ಬಳಲತಕ್ಕಂಥದ್ದಿರುತ್ತೆ ಯಾವ ಗುಣ ಹಾಗೆ ಯಾವ ಒಂದು ಕ್ಷೇತ್ರ ಫಲ ಅಭಿವೃದ್ಧಿ ಸಿಗ್ತಕ್ಕಂಥದ್ದಿರುತ್ತೆ ಯಾವ ಒಂದು ದೇವಸ್ಥಾನವನ್ನು ವಿಶೇಷವಾಗಿ ಇವರು ಭೇಟಿ ಮಾಡೋದ್ರಿಂದ ಚಿತ್ತಾ ನಕ್ಷತ್ರದ ಅಭಿವೃದ್ಧಿ ಹೇಗಾಗ್ತಕ್ಕಂಥದ್ದಿರುತ್ತೆ ನಕ್ಷತ್ರ ನೋಡಿ ಈ ಜಗತ್ತನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥ ವಿಶ್ವಕರ್ಮನ ನಕ್ಷತ್ರ ಅಂತ ನೋಡಿದ್ವಿ ವಿಶ್ವಕರ್ಮ ದ ಕ್ರಿಯೇಟರ್ ಆಫ್ ವರ್ಲ್ಡ್ ಅಂತ ಕೂಡ ನೋಡಿದ್ವಿ ಈ ಕ್ರಿಯೇಟರ್ ವರ್ಡರ್ ಆಗ್ತಕ್ಕಂಥದ್ದು ತುಂಬಾ ನಾಲೆಡ್ಜಬಲ್ ಪರ್ಸನ್ ತುಂಬ ಕ್ರಿಯೇಟಿವ್ ಪರ್ಸನ್ ಅಂತ ಕೂಡ ನೋಡಿದ್ವಿ ಚಿತ್ತ ನಕ್ಷತ್ರ ಎರಡನೇ ಎರಡು ಪಾದಗಳು ಕನ್ಯಾ ರಾಶಿ ಇನ್ನೆರಡು ಪಾದಗಳು ತುರಾ ರಾಶಿಯಲ್ಲಿ ಬರ್ತಕ್ಕಂಥದ್ದು ಇರುತ್ತೆ ಈ ಚಿತ್ತ ನಕ್ಷತ್ರದವರು ಗಣ ಗುಣ ಎಲ್ಲವನ್ನು ವೀಕ್ಷಣೆ ನಮ್ಮ ನಮ್ಮ ಈ ಚಿತ್ತ ನಕ್ಷತ್ರ ಒಂದು ನೀವು ಎಪಿಸೋಡ್ ನೋಡಿದ್ರೆ ನಿಮ್ಮ ಮಕ್ಕಳು ಹುಟ್ಟಿದಾಗ ಯಾವ ಇಡಬೇಕಾಗುತ್ತೆ ಯಾವ ಪಾದದಲ್ಲಿ ಹುಟ್ಟಿದ್ದಾರೆ ಯಾವ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ಅಕ್ಷರ ಪ್ರತಿಯೊಂದು ಗೊಟಾಗುತ್ತೆ ನಾಡಿ ಗೋತ್ರ ಪ್ರತಿಯೊಂದು ನಮ್ಮ ವೀಡಿಯೋಸ್ ನೋಡಿದ್ರೆ ಗೊತ್ತಾಗಬೇಕು ಅಂತ ಹೇಳಿ ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸ್ನೇಹಿತರೆ ಇವರ ಗಣ ರಾಕ್ಷಸ ಗಣ ಇರ್ತಕ್ಕಂಥದ್ದು ಗುಣ ತಾಮಸಿಕ ಗುಣ ಇರತಕ್ಕಂಥದ್ದು ನಕ್ಷತ್ರ ಅಧಿಪತಿ ಮಂಗಳ ಅಂತ ಕೂಡ ನೋಡಿದ್ವಿ ನೀವು ಕನ್ಯಾ ಚಿತ್ತಾನಕ್ಷತ್ರದಲ್ಲಿಟ್ಟಿದ್ದೀರಿಂದಾಗ ಕನ್ ಕುಜ ದಶೆಯಿಂದ ನಿಮ್ಮ ಜೀವನ ಪ್ರಾರಂಭ ಹಾಗೆ ಪಂಚಭೂತ ಮಹಾತತ್ವವನ್ನು ಆಡಳಿತ ಮಾಡ್ತಕ್ಕಂಥದ್ದು ಅಗ್ನಿಯ ತತ್ವ ಸ್ವಲ್ಪ ಸಿಟ್ಟಿನ ಕೋಪ ಸ್ವಭಾವ ತ್ರಿಮೂರ್ತಿಯಲ್ಲಿ ವಿಷ್ಣುವನ್ನು ಆರಾಧನೆ ಮಾಡಿ ಹಾಗೆ ದಿಕ್ಕು ಪಶ್ಚಿಮ ದಿಕ್ಕನ್ನು ಆಡಳಿತ ಮಾಡುತ್ತೆ ಗೋತ್ರ ಕ್ರತುಗೋತ್ರ ಇರ್ತಕ್ಕಂಥದ್ದು ನಾಡಿ ನಾಡಿ ಹಾಗೆ ಗಣ ರಾಕ್ಷಸ ಗಣ ಇರ್ತಕ್ಕಂಥದ್ದು ಒಂದನೇ ಪಾದದಲ್ಲಿ ತಾ ಪಾ ಇಂದ ಪ್ರಾರಂಭ ಹಾಗೆ ಎರಡನೇ ಪಾದದಲ್ಲಿ ತಾವು ಹುಟ್ಟಿರ್ತಕ್ಕಂಥವ್ರು ಪೋ ಇಂದ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಮೂರನೇ ಪಾದ ಇಂದ ಪ್ರಾರಂಭ ನಾಲ್ಕನೇ ಪಾದ ಇಂದ ಪ್ರಾರಂಭ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ನಕ್ಷತ್ರ ಒಂದನೇ ಪಾದ ನವಾಂಶವನ್ನು ನಾವು ನೋಡಿದಾಗ ಸಿಂಹರಾಶಿ ಬರ್ತದೆ ಅದೇ ಎರಡನೇ ಪಾದ ಕನ್ಯಾ ರಾಶಿ ನವಾಂಶಕ್ಕೆ ಬೀಳುತ್ತೆ ಮೂರನೇ ಪಾದ ತುಲಾರಾಶಿ ನವಾಂಶಕ್ಕೆ ಬೀಳ್ತಕ್ಕಂಥದ್ದು ಇರುತ್ತೆ ಅದೇ ರೀತಿಯಾಗಿ ನಾಲ್ಕನೇ ಪಾದ ವೃಶ್ಚಿಕ ನವಾಂಶ ಬೀಳ್ತಕ್ಕಂಥದ್ದು ಇರುತ್ತೆ ಈ ಚಿತ್ತಾ ನಕ್ಷತ್ರ ನೋಡಿ ಚಿತ್ ಚಿತ್ತ ನಕ್ಷತ್ರ ಈ ವಿಶ್ವಕರ್ಮನ ನಕ್ಷತ್ರ ಅಂತ ಹೇಳಿದ್ವಿ ಇವ್ರಿಗೆ ಒಂದು ರೀತಿಯಾಗಿ ತುಂಬ ಕ್ರಿಯೇಟಿವ್ ಟೆಕ್ಟಿಕಲ್ ತುಂಬ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ ಹಾಗೆ ಈ ಚಿತ್ತ ನಕ್ಷತ್ರದವರು ಸ್ವಲ್ಪ ಸೋಂಬೇರಿತರ ಹಾಗೆ ಕೋಪಿಷ್ಟರು ಅತಿಯಾದಂಥ ಕೋಪದಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ ಒಂದು ವಿಚಾರ ತಿಳ್ಕೊಳ್ಳಿ ನಕ್ಷತ್ರ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ ಯಾರದು ಹಣೆ ಬರ ಬದಲಾವಣೆ ಆಗಲ್ಲ ಅಂದಾಗ ಈ ರೀತಿಯಾದಂಥ ನ್ಯೂನತೆಗಳಿದೆ ನಿಮ್ಮಲ್ಲಿಂದಾಗ ನೀವು ಅದನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಒಂದು ಇವ್ರಿಗೆ ನೋಡಿ ಒಂದು ಸ್ಟ್ಯಾಗ್ನೆನ್ಸಿ ಇರೋದಕ್ಕೆ ಕಷ್ಟ ಅಂದರೆ ಫ್ಲಕ್ಷುವೇಟಿಂಗ್ ಜಾಸ್ತಿ ಹಲವಾರು ಕೆಲಸಗಳಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದಿರುತ್ತೆ ಒಂದು ಕಡೆ ನಿಲ್ತಕ್ಕಂಥದ್ದು ಕಷ್ಟ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವುದಾದ್ರೂ ಒಂದು ಕೆಲಸಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನಕ್ಷತ್ರಕ್ಕೆ ಭಾಳ ಮುಖ್ಯ ಹಲವಾರು ಬದಲಾವಣೆ ನಿಮ್ಮ ಜಾ ಹಲವಾರು ಬದಲಾವಣೆ ಮಾಡಿದ್ರೆ ನಕ್ಷತ್ರದವ್ರಿಗೆ ತುಂಬ ಕಷ್ಟ ಆಗುತ್ತೆ ಹಾಗೆ ನಕ್ಷತ್ರ ಇವ್ರಿಗೆ ತುಂಬ ಕ್ರಿಯೇಟಿವ್ ಪರ್ಸನ್ ಹಾಗೆ ಸೋಂಬೇರಿತನ ಕೂಡ ನೋಡಿದ್ವಿ ತುಂಬ ನಾಲೆಡ್ಜ್ ಇರ್ತಕ್ಕಂಥದ್ದು ಈ ಚಿತ್ತಾನಕ್ಷತ್ರ ನಾವು ನೋಡ್ತೀವಿ ತುಂಬ ನಾಲೆಡ್ಜು ಈ ಒಂದು ವಿಚಾರವಾಗಿ ನಿಮಗೆ ಕ್ರಿಯೇಟನ್ ಹಾಗೆ ಈ ಕ್ರಿಯೇಟಿವ್ ಫೀಲ್ಡಲ್ಲಿ ಹಾಗೆ ಇಂಟೀರಿಯರ್ ಡೆಕೋರೇಷನ್ಸ್ ಇವೆಲ್ಲ ಆಗಿ ವರ್ಕ್ ಆಗ್ತಕ್ಕಂಥದ್ದು ಇರುತ್ತೆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಮ ಜೀವನ ಬದಲಾವಣೆ ತುಂಬ ಚೆನ್ನಾಗಿರ್ತದೆ ಹಾಗೇ ಕೋಪವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಕೋಪದಿಂದ ಅನರ್ಥ ಜಾಸ್ತಿ ಆಗುತ್ತೆ ಯಾರ್ಯಾರು ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ನಾನು ಪುರುಷರಿಗೆ ಹೇಳ್ತಕ್ಕಂಥದ್ದು ಸ್ವಲ್ಪ ಮಹಿಳೆಯರಿಂದ ಎಚ್ಚರ ಇರಬೇಕಾಗ್ತದೆ ಕೆಲವು ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಯಾವ ರೀತಿಯಾದರೂ ಅಷ್ಟೇ ಆದರೆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಹಿಳೆಯರನ್ನ ಗೌರವ ಮಾಡಬೇಕಾಗುತ್ತೆ ಇದನ್ನು ಭಾಳ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಚಿತ್ತಾ ನಕ್ಷತ್ರ ಪುರುಷರು ಹುಟ್ಟಿದ್ದೀರೋ ಮಹಿಳೆಯರಿಂದ ಗೌರವವನ್ನು ಕಾಣ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಈ ನಕ್ಷತ್ರದವರಿಗೆ ಓವರಾಲ್ ಆಗಿ ಹೇಳಿದಾಗ ಸ್ವಲ್ಪ ಶುಕ್ರನ ದೋಷ ಕಾಡ್ತಕ್ಕಂಥದ್ದಿರುತ್ತೆ ಈ ಶುಕ್ರನ ದೋಷದಿಂದ ವೈವಾಹಿಕ ಜೀವನ ಹಾಗೆ ಮದುವೆ ನಿಧಾನ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೇವೆ ಸ್ನೇಹಿತರೆ ಹಾಗಾಗಿ ನೀವು ಕೇರ್ಫುಲ್ಲಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ನೀವು ನಕ್ಷತ್ರದವರು ಒಂದೇ ಮನಸ್ಥಿತಿ ಹಾಗೆ ಕೋಪವನ್ನು ಕಡಿಮೆ ಮಾಡ್ತಕ್ಕಂಥದ್ದು ನ್ಯಾಯವನ್ನು ನ್ಯಾಯವಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಅಂದರೆ ಧಾರ್ಮಿಕ ಸ್ವಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಚಿತ್ತಾ ನಕ್ಷತ್ರದಲ್ಲಿ ತಾವು ಹುಟ್ಟಿದ್ದೀರೋ ನೋಡ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಈ ಫ್ಲಕ್ಚುಯೇಟಿಂಗ್ ವಾಯುತತ್ವ ಇರೋದ್ರಿಂದ ಫ್ಲಕ್ಚುಯೇಟಿಂಗ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸ್ನೇಹಿತರೆ ನೀವು ನಕ್ಷತ್ರದಲ್ಲಿ ಹುಟ್ಟಿದಾಗ ಸ್ವಲ್ಪ ಮದುವೆ ತಡ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅದಕ್ಕೋಸ್ಕರ ಆಗಿಂದಾಗೆ ದುರ್ಗಾದೇವಸ್ಥಾನವನ್ನು ಭೇಟಿ ಮಾಡಿ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಪ್ರತಿದಿನ ಪೂರ್ವಾಭಿಮುಖವಾಗಿ ಅಥವಾ ಆಗ್ನೇಯ ಅಭಿಮುಖವಾಗಿ ಕೂತು ಹೇಳ್ತಕ್ಕಂಥ ಕೆಲಸ ಮಾಡಿ ಇದನ್ನು ನೀವು ಶುಕ್ರವಾರದಿಂದ ಪ್ರಾರಂಭವನ್ನು ಮಾಡಿ ನೀವೇನಾದರೂ ಸಂಕಲ್ಪ ಸಹಿತವಾಗಿ ವಿಜಾಕ್ಷರಿ ಮಂತ್ರವನ್ನು ಹೇಳ್ತಿದ್ದೀನಿ ಅಂದಾಗ ಶುಕ್ರವಾರದಿಂದ ಆರರಿಂದ ಏಳು ಗಂಟೆಯ ಸಮಯದಲ್ಲಿ ಪ್ರಾರಂಭವನ್ನು ಮಾಡಬೇಕಾಗುತ್ತೆ ಪ್ರತಿ ದಿವಸ ಇನ್ನು ಮುಖ್ಯನ ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ವಿಶೇಷವಾಗಿ ನೀವು ಮೊಸರು ಆಗಿಂದಾಗೆ ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಬಡವರಿಗೆ ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ವಿಶೇಷವಾಗಿರ್ತಕ್ಕಂಥ ದೇವಾಲಯ ದರ್ಶನ ನೀವು ಮಾಡ್ತೀವಿ ಅಂದರೆ ಕಂಜನೂರು ಅಂತ ಒಂದು ಪ್ರದೇಶ ಇದೆ ಕು ಈ ಕುಂಭಕೋಣಮ್ಮ ಹತ್ರ ಅಲ್ಲಿ ವಿಶೇಷವಾಗಿ ಶುಕ್ರನ ದೇವಸ್ಥಾನ ಇರತಕ್ಕಂಥದ್ದು ಇರುತ್ತೆ ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕಂಜನೂರು ಅಂತ ಹೊಡೆದ್ರೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ತಕ್ಕಂಥದ್ದು ಗೂಗಲ್ ಇಡೀ ಪೂರ್ತಿ ಆ ಚಿತ್ರಣವನ್ನೇ ತೋರಿಸ್ತಕ್ಕಂಥದ್ದಿರುತ್ತೆ ಆ ದೇವಸ್ಥಾನವನ್ನು ವರ್ಷಕ್ಕೆ ಒನ್ ಆರ್ ಟೂ ಟೈಮ್ಸ್ ಭೇಟಿ ಮಾಡೋದ್ರಿಂದ ನಿಮ್ಮ ನಕ್ಷತ್ರ ರೀಚಾರ್ಜ್ ಆಗ್ತಕ್ಕಂಥದ್ದು ನಾನು ನೋಡ್ತೀನಿ ಆದರೆ ಒಂದು ರೀತಿಯಾದಂಥ ಮನಸ್ಥಿತಿ ಇಟ್ಕೊಳ್ಳಿ ಕೆಲಸದಲ್ಲೂ ಅಷ್ಟೇ ಕೆಲಸ ಮಾಡಿದ್ರೆ ಮಾಡಿದಾಗೆ ಬಿಟ್ಟರೆ ಬಿಟ್ಟಾಗೆ ಆದರೆ ಕೆಲಸಕ್ಕೆ ನಿಂತ್ಕೊಂಡ್ರೆ ದಿ ಎಕ್ಸಲೆಂಟ್ ವರ್ಕರ್ ಸೋಮೇರಿತನ ಬಿಡಿ ನಿಮ್ಮ ಅದೃಷ್ಟವನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು